ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕರ್ವೇಯಿಂದ ತಹಶೀಲ್ದಾರ್ ವೃತ್ತದಲ್ಲಿ ರಾಜ್ಯೋತ್ಸವ ಆಚರಣೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದಿಂದ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿರುವ ಕನ್ನಡ ಧ್ವಜಸ್ತಂಭದಲ್ಲಿ ಕನ್ನಡ ಬಾವುಟವನ್ನು ಧ್ವಜಾರೋಹಣ ಮಾಡುವ ಮೂಲಕ 66ನೇ ಕನ್ನಡ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಕರ್ವೇ ಜಿಲ್ಲಾಧ್ಯಕ್ಷ ಎಂ ಆರ್ ಲೋಕೇಶ್, ಹಲವಾರು ಪ್ರಾಂತ್ಯಗಳಾಗಿ ವಿಭಜನೆಗೊಂಡಿದ್ದ ನಾಡನ್ನು 1956 ನವೆಂಬರ್ 1ರಂದು ಏಕೀಕರಣ ಮಾಡುವುದರ ಮೂಲಕ ಭಾಷಾವಾರು ರಾಜ್ಯಗಳಾಗಿ ವಿಂಗಡಣೆ ಮಾಡಿದ್ದು, ಇದರ ಹಿಂದೆ ಸಾಕಷ್ಟು ನಮ್ಮ ಹಿರಿಯರು ಶ್ರಮವಹಿಸಿ ನಾಡನ್ನು ರಚನೆ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇಂದು 65 ವರ್ಷಗಳನ್ನು ಪೂರೈಸಿ 66ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದರು. ಕಳೆದ 4 ದಿನಗಳ ಹಿಂದೆ ನಮ್ಮ ರಾಜ್ಯದ ಅಚ್ಚುಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ನಿಧನದಿಂದ ನೋವಾಗಿದ್ದು, ನೋವಾದರೂ ಸಹ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡಬೇಕೆಂದು ಹೇಳಿ ಸರಳವಾಗಿ ಆಚರಣೆ ಮಾಡುತ್ತಿರುವುದಾಗಿ ಹೇಳಿದರು. ರಾಜ್ಯದಲ್ಲಿ ಕನ್ನಡ ಉಳಿದರೆ ಕನ್ನಡಿಗರು ಉಳಿತೀವಿ, ಬದುಕು ರಾಜ್ಯ ಸಹ ಉಳಿಯುತ್ತೆ. ಎಲ್ಲ ಕನ್ನಡವೇ ಮುಖ್ಯವಾಗಿರೋದರಿಂದ ಒಕ್ಕೂಟದ ಭಾರತದಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ ಭಾಷೆಗಳನ್ನು ಬಹಳವಾಗಿ ಮುಖ್ಯವಾಗಿ ಬಳಸಬೇಕಾಗಿದೆ ಎಂದ ಅವರು, ಸರ್ಕಾರ ಎಲ್ಲ ಪ್ರಾಂತೀಯ ಭಾಷೆಗಳಿಗೆ, ಜನಾಂಗಕ್ಕೆ, ಧರ್ಮಗಳಿಗೆ ಹೆಚ್ಚು ಆದ್ಯತೆ ನೀಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವಿ ಎಂ ನಾರಾಯಣ ಸ್ವಾಮಿ, ನಗರ ಘಟಕದ ಅಧ್ಯಕ್ಷ ಶಬೀರ್ ಅಹಮದ್ ಸೇರಿದಂತೆ ಕರವೇ ಪದಾಧಿಕಾರಿಗಳಾದ ದೇವರಾಜ್, ಕೆಂಪರೆಡ್ಡಿ, ಕೃಷ್ಣಾರೆಡ್ಡಿ, ಮಂಜುನಾಥ್, ಮಧುಸೂದನ್, ನಾಗರಾಜ್, ನಂದೀಶ್, ವೆಂಕಟೇಶ್ ಗೌಡ, ಚಿಕ್ಕೆಂಟ್ರಣಪ್ಪ, ಮಂಜುನಾಥ್, ರಾಮಣ್ಣ ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳು ಹಾಜರಿದ್ದರು. ತಾಯಿ ಭುವನೇಶ್ವರಿ, ತಾಯಿ ಭುವನಿಗೆ ಹಲವಾರು ಪ್ರಾಂತ್ಯಗಳಾಗಿ ವಿಭಜನೆಗೊಂಡಿದ್ದಂಥ ನಾಡನ್ನ 1956 ನವೆಂಬರ್ 1ನೇ ತಾರೀಕಿನಂದು ಏಕೀಕರಣ ಮಾಡುವುದರ ಮೂಲಕ ಭಾಷಾವಾರು ರಾಜ್ಯಗಳಾಗಿ ವಿಂಗಡಣೆ ಮಾಡಿದಂಥದ್ದು. ಇದರ ಹಿಂದೆ ಸಾಕಷ್ಟು ನಮ್ಮ ಹಿರಿಯರು ಶ್ರಮ ವಹಿಸಿ ಈ ನಾಡನ್ನು ರಚನೆ ಮಾಡಿದ್ದಾರೆ. ಅದರ ಪೂರಕವಾಗಿ ಇವತ್ತು ನಾವು 65 ವರ್ಷಗಳನ್ನು ಪೂರೈಸಿ 66ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂದಿನ 2-3 ದಿವಸಗಳ ಹಿಂದೆ ನಟ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿತ್ರನಟರಾದಂಥ ಪುನೀತ್ ಅವರ ನಿಧನದಿಂದ ನಮಗೆಲ್ಲರಿಗೂ ತುಂಬ ನೋವಾಗಿದ್ದರೂ ಸಹ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಪ್ರತಿಯೊಬ್ಬ ಕನ್ನಡಿಗರು ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತು ತುಂಬ ಸರಳವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆತ್ಮೀಯರೇ, 65 ವರ್ಷಗಳ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ 66ನೇ ರಾಜ್ಯೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಭಾಷೆ ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡ, ನಡೆ ಕನ್ನಡ, ನಮ್ಮೆಲ್ಲ ಮನಸ್ಸು, ನಮ್ಮೆಲ್ಲ ನಡೆ ನುಡಿನೂ ಕನ್ನಡವಾಗಿರಬೇಕು. ರಾಜ್ಯದಲ್ಲಿ ಕನ್ನಡ ಉಳಿದ್ರೆ ಕನ್ನಡಿಗರು ಉಳಿತೀವಿ, ಕನ್ನಡಿಗರ ಬದುಕು ಉಳಿಯುತ್ತೆ, ನಮ್ಮ ರಾಜ್ಯ ಉಳಿಯುತ್ತೆ. ಹಂಗಾಗಿ ಎಲ್ಲದಕ್ಕೂ ಕನ್ನಡವೇ ಮುಖ್ಯ ಆಗಿರೋದ್ರಿಂದ, ಭಾಷಾವಾರು ರಾಜ್ಯಗಳಾಗಿ ವಿಂಗಡಣೆ ಆಗಿರೋದ್ರಿಂದ ಒಕ್ಕೂಟದ ಭಾರತದಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ ಭಾಷೆಗಳನ್ನೇ ಮುಖ್ಯವಾಗಿ ಬಳಕೆ ಮಾಡಬೇಕಾಗಿರುವಂಥ ಅವಶ್ಯಕತೆ ಇವತ್ತಿದೆ. ಯಾವತ್ತೂ ಒಕ್ಕೂಟ ಭಾರತದ ಸರ್ಕಾರ ಎಲ್ಲ ಪ್ರಾಂತೀಯ ಭಾಷೆಗಳಿಗೆ, ಎಲ್ಲ ಜನಾಂಗಕ್ಕೆ, ಎಲ್ಲ ಧರ್ಮಗಳಿಗೂ ಸಮಾನವಾದಂಥ ಆದ್ಯತೆಯನ್ನು ಕೊಟ್ಟು ನಮ್ಮೆಲ್ಲರನ್ನೂ ಸಹ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ಕನ್ನಡಿಗರ ಆಶಯವಾಗಿದೆ. ಅದಕ್ಕೆ ಪೂರಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು, ನುಡಿ, ನೆಲ, ಜಲ, ಕನ್ನಡದ ಕಲೆ ಮತ್ತು ಸಂಸ್ಕೃತಿಗೆ ಧಕ್ಕೆ ಬಂದಾಗ ಹೋರಾಟಗಳನ್ನು ಮಾಡ್ತೀವಿ. ಹಾಗೆ ಕನ್ನಡದ ಸಂಸ್ಕೃತಿ ಮತ್ತು ನುಡಿಯನ್ನು ಉಳಿಸಲಿಕ್ಕೂ ಸಹ ಎಲ್ಲ ವಿಧವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತು ಕನ್ನಡ ರಾಜ್ಯೋತ್ಸವದ 66ನೇ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ನನ್ನ ಮಾತನ್ನು